ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೋಚಿಂಗ್ ಸೆಂಟರ್ಗಳು ಇನ್ನು ಕೋಚಿಂಗ್ ಸೆಂಟರ್ ದುಡ್ಡು ಪಡೆದು ಕೋಚಿಂಗ್ ಹೇಳುವಂತದ್ದು ಆದರೆ ಸ್ಪರ್ಧಾ ವಿಕಾಸ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕೇಂದ್ರ ಉದ್ಘಾಟನೆ ಇಂದು ಮಾಡಲಾಗಿದೆ ಎಸ್ ಧಾರವಾಡದ ಲೌಕ್ಯ ಬಿಲ್ಡಿಂಗ್ ಜಯನಗರ ಲಾಸ್ಟ್ ಬಸ್ ಸ್ಟಾಪ್ ಹತ್ತಿರ ವಿಕಾಸ ಕರಿಯರ್ ಅಕಾಡೆಮಿ ಇದ್ದು ಇದರ ಉಪಯೋಗ ಪಡೆದುಕೊಂಡು ವಿದ್ಯಾರ್ಥಿಗಳು ಮುಂದೆ ಉಜ್ವಲ ಜೀವನ ನಡೆಸಬೇಕಾಗಿದೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸತತ 24 ವರ್ಷಗಳಿಂದ ಸೇವೆ ಸಲ್ಲಿಸಿ ಅನೇಕ ಯುವಕ ಯುವತಿಯರ ಜೀವನದ ದಾರಿದೀಪವಾಗಿ ಬೆಳಗಿದ ಈ ಸಂಸ್ಥೆ ಇದೀಗ ಕೆಎಎಸ್ ಐಎಎಸ್ ನಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಅಭ್ಯರ್ಥಿಗಳ ಭವಿಷ್ಯ ಉಜ್ವಲಗೊಳಿಸಲು ಮುಂದಾಗಿದೆ ನಮ್ಮ ಸಂಸ್ಥೆ 24ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಕರ್ನಾಟಕದ ಸ್ಪರ್ಧಾತ್ಮಕ ಸ್ಟೂಡೆಂಟ್ಸ್ ಗಳಿಗೆ ಕೆಎಎಸ್ ಐಎಎಸ್ ಪಿಎಸ್ಐ ಹಾಗೂ ಪಿಸಿ ಎಸ್ಡಿ ಎಫ್ಡಿಎ ಓದುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲು ಮುಂದಾಗಿದ್ದೇವೆ ಇವತ್ತಿನ ದಿನ ಒಂದು ಕೋಚಿಂಗ್ ಬ್ಯಾಚ್ ಮಾಡಿ ಫ್ರೀ ತರಬೇತಿ ನೀಡಲಿದ್ದು ಈ ಫ್ರೀ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಇನ್ನು ಸಾಕಷ್ಟು ಕೋಚಿಂಗ್ ಅಂದ್ರೆ ಕೆಪಿಎಸ್ ಯುಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಿದ್ದು ನಮ್ಮ ಸಂಸ್ಥೆಯ ಸದುಪಯೋಗವನ್ನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಎಂದು ಸಂಸ್ಥೆಯ ನಿರ್ದೇಶಕ ಅಹಮದ್ ಮುಜಾವರ್ ಅವರು ಹೇಳಿದ್ದಾರೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಹಮದ್ ಮುಜಾವರ್ ಮಾಡುವ ವಂದನೆಗಳು ನಾನು ಸ್ಪರ್ಧಾ ವಿಕಾಸ ಕರಿಯರ್ ಅಕಾಡೆಮಿ ನಿರ್ದೇಶಕ ಸೊ ನಮ್ಮ ಸಂಸ್ಥೆ ಪ್ರಾರಂಭವಾಗಿ 23 ವರ್ಷ ಆಯಿತು ಇದು 24ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಈ ಒಂದು ಸುಸಂದರ್ಭದಲ್ಲಿ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಕೆಎಎಸ್ ಇರ್ಬೋದು ಪಿಎಸ್ಐ ಪಿಸಿ ಎಫ್ಡಿ ಎಸ್ಡಿ ಹೀಗೆ ಇನ್ನೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಉಚಿತ ತರಬೇತಿಯನ್ನು ನೀಡಲು ನಿರ್ದೇಶಿಸಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿನ ಅಂದರೆ 15/7/2022 ದಿನ ನಾವು ಒಂದು ಬ್ಯಾಚ್ ಫ್ರೀ ಕೋಚಿಂಗ್ ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಇನ್ನೂ ನಾವು ಇನ್ನೂ ಫ್ರೀ ಕೋಚಿಂಗ್ ಬ್ಯಾಚನ್ನು ನಾವು ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೀವಿ ಸೊ ಆದ್ದರಿಂದ ತಮ್ಮಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಕೇಳೋದೇನಪ್ಪ ಅಂದರೆ ತಾವು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಯಾಕೆಂದರೆ ಇನ್ನು ಈಗ ಕರ್ನಾಟಕದಲ್ಲಿ ಭಾಳಷ್ಟು ಕಾನ್ಫರ್ಮ್ಸ್ ಆಗ್ತದೆ ಅದೇ ರೀತಿಯಾಗಿ ಯು ಪಿ ಎಸ್ ಸಿ ಎಕ್ಸಾಮ್ಸು ಭಾಳಷ್ಟು ಕಾನ್ಫರ್ಮ್ಸ್ ಆಗ್ತದೆ ನಾವು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಈ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾವು ಈ ಸ್ಪರ್ಧಾ ವಿಕಾಸ ಕರಿಯರ್ ಅಕಾಡೆಮಿಯಲ್ಲಿ ಅಂದರೆ ಲೌಕ್ಯ ಬಿಲ್ಡಿಂಗ್ ಜಯನಗರ ಲಾಸ್ಟ್ ಬಸ್ ಸ್ಟಾಪಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಇನ್ನೊಂದು ಸಂಸ್ಥೆ ಗದಗಲ್ಲಿ ನಾವು ಒಂದು ಹೊಸ ಬ್ರ್ಯಾಂಚನ್ನು ಪ್ರಾರಂಭ ಮಾಡಿದ್ವಿ ಇದರ ಒಂದು ಉದ್ಘಾಟನಾ ಸಮಾರಂಭ 25/7 ಇದೇ ತಿಂಗಳು 27 ತಾರೀಕಿಗೆ ನಾವು ಗದಗಲ್ಲಿ ಹಮ್ಮಿಕೊಂಡಿದ್ವಿ ಸೊ ಇಲ್ಲಿ ನಾನು ಹೇಳಲಿಕ್ಕೆ ಬಯಸೋದು ಅಂತಂದರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾವು ಉಚಿತ ತರಬೇತಿ ನೀಡಲು ನಾವು ಬಯಸಿದ್ದೇವೆ ತಾವು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು ಸೊ ನಿಮಗೆ ಗೊತ್ತಿರೋಂಗೆ ನಾವು 23 ವರ್ಷದಿಂದ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು ಅಥವಾ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಇರ್ಬೋದು ನಾವು ನಡೆಸ್ತಾ ಬಂದಿದ್ದೀವಿ ಭಾಳಷ್ಟು ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗ ಆಗಿದೆ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್ ಧಾರವಾಡ